ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕ್ರೀಡಾ ಜಗತ್ತಿಗೆ ಸಂಬಂಧಿಸಿದ ಮುಖ್ಯವಾದ ಸುದ್ದಿಯೊಂದನ್ನ ಹೊತ್ತು ತಂದಿದ್ದೀವಿ, ಬನ್ನಿ ಹಾಗಾದ್ರೆ ಏನದು ಸುದ್ದಿ ನೋಡೋಣ. ಗೋಕಾಕ್ ದೊಡ್ಡ ಗ್ರೌಂಡ್ ಹಗರಣ, ವಾಲ್ಮೀಕಿ ಕ್ರೀಡಾಂಗಣದ ದೊಡ್ಡ ಸುದ್ದಿ. ಯಾರು ಹೊಣೆಗಾರರು? ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ನಿಜಕ್ಕೂ ಒಂದು ದೊಡ್ಡ ನಗರ ಅಂತಾನೆ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ ಅಂದ್ರೆ, ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು, ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ತಮ್ಮ ಜೀವನವನ್ನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ವ್ಯಾಸಂಗವನ್ನ ಪಡೆದುಕೊಳ್ತಾರೆ. ಅಲ್ಲದೆ ಇಲ್ಲಿರುವಂತಹ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ತಾವೇನಾದರೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದರೆ ಬೆಳಿಗ್ಗೆ ಬೇಗ ಬರುವಂಥದ್ದಾಗಿರ್ಬೋದು, ಸಾಯಂಕಾಲ ಶಾಲಾ ಕಾಲೇಜು ಮುಗಿದ ನಂತರ ಇದೇ ಗ್ರೌಂಡ್ನಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂತಹ, ಅಂದರೆ ತಮ್ಮ ಬೇರೆ ಬೇರೆ ಕ್ರೀಡೆಗಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಕೆಲಸಗಳು ನಡೆಯುತ್ತವೆ. ಆದರೆ ಈ ಒಂದು ಕ್ರೀಡಾಂಗಣದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ಕ್ರೀಡಾಂಗಣದಲ್ಲಿ ದುರ್ವ್ಯವಸ್ಥೆ ಅನ್ನೋದು ಎದ್ದು ಕಾಣಿಸುತ್ತೆ. ಅಲ್ಲದೆ ಹಗರಣ ನಡೆದಿದೆ ಅನ್ನೋದನ್ನು ಕೂಡ ಮೇಲ್ನೋಟಕ್ಕೆ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಈ ಹಗರಣ ನಿಜಕ್ಕೂ ನಡೆದಿದೆಯಾ ಇಲ್ವಾ ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಹೇ ಸೀತಾರಾಮ್ ನ್ಯೂಸ್ ಒಂದು ಕೆಲಸಕ್ಕೆ ನಾಂದಿಯನ್ನ ಹಾಡಿದೆ. ಹಾಗಾದ್ರೆ ಏನ್ ಮಾಡಿದೆ ಹೇ ಸೀತಾರಾಮ್ ನ್ಯೂಸ್, ನಿಮ್ಮ ಮುಂದೆ ಇಡೋಕೆ ಹೊರಟಿದ್ದೀವಿ, ನೋಡ್ತಾ ಹೋಗಿ. ಗೋಕಾಕ್ ಜನತೆಗೆ ಒಂದು ದೊಡ್ಡ ಸುದ್ದಿ ತಂದಿದೆ ಹೇ ಸೀತಾರಾಮ್ ನ್ಯೂಸ್. ಗೋಕಾಕ್ನಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ, ಅದುವೇ ಕ್ರೀಡಾ ಹಗರಣ. ತಾಲೂಕಿಗೆ ಅತಿ ದೊಡ್ಡ ಗ್ರೌಂಡ್ ಇದೆ, ಅದು ಕೂಡ ಆಕಾರದಲ್ಲಿ ದೊಡ್ಡದು ಮಾತ್ರ. ಈ ಕ್ರೀಡಾಂಗಣದಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲವೇ ಇಲ್ಲ. ಇನ್ನು ಹೆಸರಿಗೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಇದೆ, ಆದ್ರೆ ಅಲ್ಲಿಯ ಸ್ಥಿತಿ ನೋಡಿದ್ರೆ ತುಂಬಾ ದಾರುಣವಾಗಿದೆ. ಇನ್ನು ಸೋರುತ್ತಿರುವಂತಹ ಬ್ಯಾಡ್ಮಿಂಟನ್ ಹಾಲ್ ಮಾಳಿಗೆಗಳು, ಹೌದು, ಕ್ರೀಡಾ ಚಟುವಟಿಕೆಗಳಿಗೆ ಅಥವಾ ಕ್ರೀಡಾಪಟುಗಳಿಗೆ ಇದು ಜಿಮ್ ಕೂಡ ಆಗಿದೆ. ಈ ಒಂದು ಹಾಲ್ನಲ್ಲಿ ಸೇರಿಕೊಳ್ಬೇಕಾದ್ರೆ ಯಾವುದೇ ಫೀಸ್ ಕೂಡ ಇಲ್ಲ, ಅಂದ್ರೆ ಇದು ಸರ್ಕಾರಿ ಜಿಮ್ ಅಂತ ನೀವು ಕರೆಯಬಹುದು. ಈ ಒಂದು ಹಾಲ್ನಲ್ಲಿ ಮಳೆ ಬಂದ್ರೆ ಸಾಕು, ಈ ಹಾಲ್ನ ಮೇಲ್ಛಾವಣಿ ಸೋರೋದಕ್ಕೆ ಆರಂಭಿಸುತ್ತೆ. ಈಗ ಒಂದು ಪ್ರಶ್ನೆ ಮೂಡುತ್ತೆ, ಅದುವೇ ಈ ಬಿಲ್ಡಿಂಗ್ಗೆ ಯಾರು ಮಟೀರಿಯಲ್ ತಂದು ಹಾಕ್ತವರು, ಮಟೀರಿಯಲ್ ಯಾವ ರೀತಿ ಯೂಸ್ ಮಾಡಲಾಗಿದೆ ಅನ್ನೋದು. ಯಾಕೆಂದ್ರೆ 2003 ಈ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಸಾಕಷ್ಟು ಹಣ ಬಿಡುಗಡೆ ಆಗಿತ್ತು. ಈ ಛತ್ ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ, ಇದು ಸೋರೋದಕ್ಕೆ ಏನ್ ಕಾರಣ, ಅಂದ್ರೆ ಈ ಮೇಲ್ಛಾವಣಿ ಸೋರೋದಕ್ಕೆ ಏನ್ ಕಾರಣ ಅಂತ ಕೇಳಲಾಗ್ತಾ ಇದೆ ಪ್ರಶ್ನೆಗಳನ್ನ. ಇನ್ನು ಇದಕ್ಕೆ ಯಾರ ಕಾರಣ ಅಂತ ಸಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದು ತಾಲೂಕಿಗೆ ದೊಡ್ಡ ಗ್ರೌಂಡ್, ಅಂದ್ರೆ ಗೋಕಾಕ್ನ ಪ್ರಸಿದ್ಧ ಗ್ರೌಂಡ್, ಅದುವೇ ವಾಲ್ಮೀಕಿ ಕ್ರೀಡಾಂಗಣ. ಆದರೂ ಕೂಡ ಈ ಒಂದು ಗ್ರೌಂಡ್ಗೆ ಇನ್ನೂ ಕೂಡ ರಬ್ಬರ್ ರನ್ವೇ ಮಾಡಿಸೋಕಾಗಿಲ್ಲ, ಯಾವುದೇ ಒಳ್ಳೆಯ ಆಟದ ವಸ್ತುಗಳು ಇಲ್ಲಿ ಕಂಡು ಬರೋದಿಲ್ಲ. ಗ್ರೌಂಡ್ನಲ್ಲಿ ಎಲ್ಲೆಡೆ ಕ್ರಿಕೆಟ್ ಆಡುತ್ತಾ ನಿಂತ ಹುಡುಗರೇ ಕಾಣಿಸ್ತಾರೆ, ಮತ್ತು ನಾಯಿಗಳು ಜೊತೆಗೆ ಹಂದಿಗಳು ಕೂಡ ಇಲ್ಲಿ ಓಡಾಡೋದನ್ನ ನಾವು ಕಾಣಬಹುದಾಗಿದೆ. ನಿಜವಾಗಿಯೂ ಗೋಕಾಕ ಕ್ರೀಡಾಂಗಣ ಒಂದು ಹಗರಣಕ್ಕೆ ಬಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಕ್ರೀಡಾಪಟು ಏನ್ ಮಾಡಬೇಕು, ನೀವು ಉತ್ತರಿಸಿ. ನೋಡಿದ್ರಲ್ವಾ ವಾಲ್ಮೀಕಿ ಕ್ರೀಡಾಂಗಣ, ಈ ವಾಲ್ಮೀಕಿ ಕ್ರೀಡಾಂಗಣ ಅಂದ ತಕ್ಷಣ ಗೋಕಾಕ್ನಲ್ಲಿ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ಳೋದು, ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿ ಕ್ರೀಡಾ ಚಟುವಟಿಕೆಗಳು ಆಯೋಜನೆ ಮಾಡಲಾಗಿರುತ್ತೆ, ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಈ ಸ್ಪೆಷಲ್ ಒಕೇಶನ್ಸ್ ಅಂತ ಏನು ಹೇಳ್ತೀವಿ, ಯಾರಾದರೂ ಗಣ್ಯರು ಬಂದರು ಅಥವಾ ಈ ಆಗಸ್ಟ್ 15 ಅಥವಾ ಜನವರಿ 26 ಅಥವಾ ಬೇರೆ ಯಾವುದೇ ರಾಜಕಾರಣ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೂ ಕೂಡ ಇದೇ ಗ್ರೌಂಡ್ನಲ್ಲಿ ಮಾಡ್ತಾರೆ. ಇವರೆಲ್ಲ ಬಂದು ಹೋಗಬೇಕಾದ್ರೆ, ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಯಾಕೆ ಅಲ್ಲಿರುವಂತಹ ಅವ್ಯವಸ್ಥೆ ಅವ್ರಿಗೆ ಕಾಣಿಸೋದಿಲ್ಲ, ಯಾಕೆ ಪಕ್ಕದಲ್ಲೇ ಇರುವಂತಹ ಬಿಲ್ಡಿಂಗ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಇವ್ರಿಗೆ ಅರ್ಥ ಆಗೋದಿಲ್ಲ, ಇಷ್ಟು ಜನ ಬಂದು ನೋಡಿ ಹೋಗ್ತಾರೆ ಅಂತ ಅಂದರೆ ಯಾಕೆ ಇವರಿಗೆ ಮುಜುಗರ ಆಗೋದಿಲ್ಲ, ಇದನ್ನು ಸರಿಪಡಿಸಬೇಕು, ಈ ಒಂದು ಕ್ರೀಡಾಂಗಣವನ್ನು ಮತ್ತಷ್ಟು ಉತ್ತಮಗೊಳಿಸಬೇಕು ಅನ್ನುವಂತಹ ಯೋಚನೆ ಇವರಿಗೆ ಯಾಕೆ ಬರೋದಿಲ್ಲ. ಮತ್ತು ಮೇಲಿಂದ ಪ್ರಶ್ನೆಗಳು ಬೇರೆ, ನಮ್ಮ ಗೋಕಾಕ್ ತಾಲೂಕಿನಿಂದ ಯಾಕೆ ಕ್ರೀಡಾಪಟುಗಳು ಹೊರಹೊಮ್ಮೋದಿಲ್ಲ ಅಂತ, ಈ ಥರ ದುಸ್ಥಿತಿ ಇತ್ತು ಅಂತ ಅಂದರೆ ಯಾರು ತಾನೇ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ. ಇದಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚಾಗೋದಿಲ್ಲ, ಕೇವಲ ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ದೇವೆ. ಜೊತೆಗೆ ಹೇ ಸೀತಾರಾಮ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತಷ್ಟು ತಾಜಾ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಇಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.